ಯಡಿಯೂರಪ್ಪ ತಿಪ್ಪರಲಾಗ ಹಾಕಿದ್ರು ಮತ್ತೆ ಸಿಎಂ ಆಗೋದಿಲ್ಲ. ಎಲ್ಲಾ ಪಕ್ಷಗಳಲ್ಲಿ ಅತೃಪ್ತರು ಇದ್ದೇ ಇರ್ತಾರೆ. ಕಾಂಗ್ರೆಸ್ನ 20 ಶಾಸಕರು ಏನು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು 20 ಶಾಸಕರು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳ್ತಾರಲ್ಲ, ಆದ್ರೆ ಆ 20 ಶಾಸಕರಿಗೆ ನೀಡೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ಮತ್ತೆ ಏನು ರಿಸಲ್ಟ್ ಬಂದ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಿಪ್ಪರಲಾಗ ಹಾಕಿದ್ರು ಕೂಡ BSY ಮತ್ತೆ ಸಿಎಂ ಆಗಲ್ಲ ಅಂತ ಹೇಳಿ. ನಾನು ಈಗಾಗಲೇ 5 ವರ್ಷ ಮುಖ್ಯಮಂತ್ರಿ ಆಯ್ತು ಅಂತ ಗೊತ್ತಾ ಅವನಿಗೆ? 5 ವರ್ಷ ಮುಖ್ಯಮಂತ್ರಿ ಆಗಿದೆ ಅಂತ ಗೊತ್ತ? ಮುಂದೆ ಆಗೋದು ಬಿಡೋದು ಬೇರೆ ಪ್ರಶ್ನೆ. ಈಗ 5 ವರ್ಷ ಆಗಿದ್ನಲ್ಲಪ್ಪ ನಾನು, ಅವ ಆಗಿದ್ನ ಮತ್ತೆ ಯಾಕೆ ಹೇಳ್ತಾನೆ? ನಾಚಿಕೆ ಆಗಲ್ವ ಅವನಿಗೆ? ಯಡಿಯೂರಪ್ಪ ಮಹಾ ಸುಳ್ಳುಗಾರರು, ಗೊತ್ತಾಯ್ತಾ? ಅವ್ರಿಗೆ ಅಧಿಕಾರ ಲಾಲಸೆ, ಅಧಿಕಾರ ದಾಹ ಹೆಚ್ಚಾಗ್ಬಿಟ್ಟಾರೆ. ಮುಖ್ಯಮಂತ್ರಿ ಆಗ್ಬಿಡ್ಬೇಕು, ಮುಖ್ಯಮಂತ್ರಿ ಆಗ್ಬಿಡ್ಬೇಕು. ಗೆದ್ದೇ ಇಲ್ಲ ನೀವು 113 ಮುಖ್ಯಮಂತ್ರಿ ಹೆಂಗಪ್ಪ ಅದ್ಯಾ? 113 ಗೆದ್ದರಲ್ಲೂ ಮುಖ್ಯಮಂತ್ರಿ ಆಗಲ್ಲ, ತಿಪ್ಪರ ಲಾಗ ಹಾಕಿದ್ರು ಗೆಲ್ಲಲ್ಲ. ನಾನು ಈಗಾಗಲೇ 5 ವರ್ಷ ಮುಖ್ಯಮಂತ್ರಿ ಆಯ್ತು ಅಂತ ಗೊತ್ತಾ ಅವನಿಗೆ? 5 ವರ್ಷ ಮುಖ್ಯಮಂತ್ರಿ ಆಗಿದೆ ಅಂತ ಗೊತ್ತ? ಮುಂದೆ ಆಗೋದು ಬಿಡೋದು ಬೇರೆ ಪ್ರಶ್ನೆ. ಈಗ 5 ವರ್ಷ ಆಗಿದ್ನಲ್ಲಪ್ಪ ನಾನು, ಅವ ಆಗಿದ್ನ ಮತ್ತೆ ಯಾಕೆ ಹೇಳ್ತಾನೆ? ನಾಚಿಕೆ ಆಗಲ್ವ ಅವನಿಗೆ? ಯಡಿಯೂರಪ್ಪ ಮಹಾ ಸುಳ್ಳುಗಾರರು, ಗೊತ್ತಾಯ್ತಾ? ಅವ್ರಿಗೆ ಅಧಿಕಾರ ಲಾಲಸೆ, ಅಧಿಕಾರ ದಾಹ ಹೆಚ್ಚಾಗ್ಬಿಟ್ಟಾರೆ. ಮುಖ್ಯಮಂತ್ರಿ ಆಗ್ಬಿಡ್ಬೇಕು, ಮುಖ್ಯಮಂತ್ರಿ ಆಗ್ಬಿಡ್ಬೇಕು. ಗೆದ್ದೇ ಇಲ್ಲ ನೀವು 113 ಮುಖ್ಯಮಂತ್ರಿ ಹೆಂಗಪ್ಪ ಅದ್ಯಾ? 113 ಗೆದ್ದರಲ್ಲೂ ಮುಖ್ಯಮಂತ್ರಿ ಆಗ